ನಮಸ್ಕಾರ ಮತ್ತು ಸುಸ್ವಾಗತ ಮಾರ್ಟಿನ್ ಸಿನಿಮಾ ಕುರಿತು ನಮ್ಮ ಕನ್ನಡ ಚಾನೆಲ್ಗೆ. ಈ ವರ್ಷ ಕನ್ನಡ ಚಿತ್ರರಂಗದಲ್ಲಿ ಭಾರಿ ನಿರೀಕ್ಷೆ ಹುಟ್ಟಿಸಿರುವ ಮಾರ್ಟಿನ್ ಸಿನಿಮಾದ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ. ಮಾರ್ಟಿನ್ ಸಿನಿಮಾದು ಮಿಶ್ರ ಪ್ರತಿಕ್ರಿಯೆಗಳನ್ನು ಹೊಂದಿದ್ದರೂ ಇದು ಪ್ರೇಕ್ಷಕರನ್ನು ಸೆಳೆಯುತ್ತಿದೆ. ಈ ಚಿತ್ರದ ಎಸ್ಟಿಮೇಟೆಡ್ 75 ಕೋಟಿ ರೂ ಬಜೆಟ್ನಲ್ಲಿ ಅದ್ದೂರಿಯಾಗಿ ತಯಾರಾಗಿದ್ದು ಮಾಸ್ ಪ್ರೇಕ್ಷಕರಿಗೆ ಇದು ಬಹಳ ಇಷ್ಟವಾಗುತ್ತಿದೆ. ಈ ಚಿತ್ರದ ನಿರ್ಮಾಪಕ ಉದಯ್ ಕೆ ಮೆಹ್ತಾ. ಈ ಅವರ ಬ್ಯಾನರ್ನಲ್ಲಿ ಮಾರ್ಟಿನ್ ಚಿತ್ರ ಬಹಳ ಶ್ರೇಷ್ಠವಾದುದಾಗಿದೆ. 35-40 ಕೋಟಿ ರೂ ಬಜೆಟ್ನಲ್ಲಿ ಆರಂಭವಾದ ಈ ಚಿತ್ರ ನಂತರ ನಿರ್ಮಾಪಕರು ಬಜೆಟ್ ಅನ್ನು ಉಲ್ಬಣಗೊಳಿಸಿದರು. ಬಂಡವಾಳವನ್ನು ಸುರಿಯುವಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಲು ನಿರಾಕರಿಸಿದ್ದಾರೆ. ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರ ಪರ್ಫಾರ್ಮೆನ್ಸ್ಗೆ ಭಾರೀ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಅವರು 240 ದಿನಗಳ ಕಾಲ ಚಿತ್ರಕ್ಕೆ ಶ್ರೇಯಸ್ಕಾರ ನೀಡಿದ್ದರು. ಈ ನಡುವೆ ಮಾರ್ಟಿನ್ ಎಂಥೆಮ್ ಹಾಡು 6 ಕೋಟಿಯ ಬಜೆಟ್ನಲ್ಲಿ 17 ದಿನಗಳಲ್ಲಿ ಸೆರೆ ಹಿಡಿಯಲಾಯಿತು. 600 ಡ್ಯಾನ್ಸರ್ಸ್ ಈ ಹಾಡಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೀಗಾಗಿ ಧ್ರುವ ಸರ್ಜಾ ಮತ್ತು ಎಪಿ ಅರ್ಜುನ್ ಅವರ ಸಂಭಾವನೆ ಬಗ್ಗೆ ಮಾತನಾಡುವುದು ಬಹಳ ಮುಖ್ಯ. ಮಾರ್ಟಿನ್ ಚಿತ್ರಕ್ಕಾಗಿ ಧ್ರುವ ಸರ್ಜಾ 10 ಕೋಟಿ ರೂಗೂ ಅಧಿಕ ಮೊತ್ತವನ್ನು ಸಂಪಾದಿಸುತ್ತಾರೆ. ಹಿಂದಿನ ಅದ್ದೂರಿ ಚಿತ್ರದ ವೇಳೆ ಅವರು 51,000 ರೂ ಸಂಭಾವನೆ ಪಡೆದಿದ್ದರು. ಇದರಲ್ಲಿ ಧ್ರುವ ಸರ್ಜಾ ಹೇಳಿದ್ದು, ನಾನು ಅದ್ದೂರಿ ಚಿತ್ರಕ್ಕೆ 51,000 ಸಂಭಾವನೆ ಪಡೆದಿದ್ದೆ. 5 ಮತ್ತು 1 ಅಂಕಿಗಳನ್ನು ಸೇರಿಸಿದರೆ 6 ಅಂತ. ಮಾರ್ಟಿನ್ ಚಿತ್ರಕ್ಕಾಗಿ ಕೂಡ 1 ಅಮೌಂಟ್ ತಗೊಂಡಿದ್ದೇನೆ. ಆ ಅಂಕಿಗಳನ್ನು ಸೇರಿಸಿದರೆ ಒಟ್ಟು 6 ಆಗುತ್ತದೆ. ಅಷ್ಟೇ ಅಲ್ಲ, ಮಾರ್ಟಿನ್ ಚಿತ್ರಕ್ಕಾಗಿ ನಿರ್ದೇಶಕ ಎಪಿ ಅರ್ಜುನ್ 1.5 ಕೋಟಿಯ ಸಂಭಾವನೆ ಪಡೆದಿದ್ದಾರೆ. ಈ ಚಿತ್ರದಲ್ಲಿ ಎಲ್ಲಾ ಕಲಾವಿದರು ಮತ್ತು ತಂತ್ರಜ್ಞರು ಭಾರೀ ಮೊತ್ತದ ಸಂಭಾವನೆಯನ್ನೇ ಪಡೆಯುತ್ತಿದ್ದಾರೆ. ಮಾರ್ಟಿನ್ ಚಿತ್ರದ ಮೆಚ್ಚುಗೆ ಮತ್ತು ಈ ಚಿತ್ರದ ಕತೆಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನಷ್ಟು ಭಾರತೀಯ ಚಿತ್ರರಂಗದ ಸುದ್ದಿಗಳಿಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು.